They brought Manusmriti along with them. ಅದು ತಂದು ಇಲ್ಲಿ ಇಲ್ಲಿರೋ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿದ್ರು. ತಿಳ್ಕೊಳ್ಳಿ, ಇವರುಗಳಿಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಮೈಲಿಗೆ ಯಾವಾಗ ಹೇಳ್ತಾರೆ? ಪೀರಿಯಡ್ಸ್ ಬಂದರ ಮೈಲಿಗೆ, ಹೆರಿಗೆ ಮಾಡಿದಾಗ ಮೈಲಿಗೆ, ಇದಾದ ಇವರಿಗೆ ಯಾವಾಗ ಅವಾಗ ಹೆಣ್ಣು ಮಕ್ಕಳು ಪ್ರಯೋಜನವಾಗಲ್ವೋ ಅವಾಗೆಲ್ಲ ಮೈಲಿಗೆ. ಹೆಣ್ಣು ಮಕ್ಕಳ ಮೇಲಿರೋ ಮೈಲಿಗೆ ಫ್ಯೂ ಡೇಸ್, ಅಂಟಚಬಲ್ ಅಲ್ಲ ಅದು, ಟಚಬಲ್ ಮೈಲಿಗೆ. ಆದರೆ ಶೂದ್ರರ ಗಂಡಸರ ಮೇಲಿರೋ ಮೈಲಿಗೆ ಇದೆ ಅಲ್ಲ, ಅದು ಕೊನೆವರೆಗೂ ಅವರು ಮೈಲಿಗೆಯಲ್ಲಿ ಇರಬಹುದು, ಮುಟ್ಟದೆ. ಯಾಕಂದ್ರೆ ಗಂಡಸನ್ನ ಮುಟ್ಟದೆ ಇರಬಹುದು, ಹೆಣ್ಣು ಮಕ್ಕಳನ್ನ ಮುಟ್ಟದೆ ಇರಕ್ ಆಗಲ್ಲ. ಅದರಿಂದ ಅಡ್ಜಸ್ಟ್ಮೆಂಟ್ಸ್, ದಟ್ಸ್ ವಾಟ್ ಇಟ್ಸ್ ಹ್ಯಾಪನಿಂಗ್. ಇದು ಮೈಲಿಗೆ ಅನ್ನೋದು ಪಾವಿತ್ರತೆ. ಈಗ ಭಾಷೆ, ನಿನ್ನೆ ನೋಡಿ ಗಂಗೆ ಆಯ್ತು, ಗೋಮಾತಾಕ್ಕೆ ಇಲ್ಲಿ ದನದಕ್ಕೋಸ್ಕರ ಜನರನ್ನು ಪ್ರಾಣ ತೆಗಿತಾ ಇದ್ದಾರೆ. ಈಗ ಏನಾದ್ರೂ ರಾಮ ಇದ್ದಿದ್ರೆ ಇವುಡ್ ಹ್ಯಾವ್ ಬೀನ್ ಅರೆಸ್ಟೆಡ್ ಅಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಜಿಂಕೆ ಮಾಂಸ ತಿಂದಿದ್ದಾರೆ, ಹಂದಿ ಮಾಂಸ ತಿಂದಿದ್ದಾರೆ, ಹಾವು ಮಾಂಸ ತಿಂದಿದ್ದಾರೆ ಅವರು. ಸೀತೆಗೆ ಜಿಂಕೆ ಮಾಂಸ ಅಂದ್ರೆ ಇಷ್ಟ, ಎಲ್ಲ ಆಗಿದೆ. ದನದ ಮಾಂಸವನ್ನು ಹಸು ತುಪ್ಪದಲ್ಲಿ ಉರಿದು ಕೊಟ್ಟಿದ್ದಾರೆ ಅರಣ್ಯ ಕಾಂಡದಲ್ಲಿ ಇದ್ದಾಗ. ಇವಿಷ್ಟೆಲ್ಲ ನಡೆದಿದೆ. ಜಿಂಕೆ ಈಗೇನಾದ್ರೂ ಇದ್ರೆ ಇವುಡ್ ಹ್ಯಾವ್ ಗಾನ್ ಅಂಡರ್ ಗಾನ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲಿ ಬುಕ್ ಆಗ್ತಾ ಇದ್ರು, ಫುಡ್ ಅಲ್ಲಿ ಬುಕ್ ಆಗ್ತಾ ಇದ್ರು.